ಯೆ ಮೇ ಆಪ್ಕೋ ಆಜ್ ಏಕ್ ಚಿಟ್ಟಿ ದಿಖಾನಾ ಚಾಹತಾ ಹೂನ್. ಇವತ್ ನಾನು ನಿಮಗೊಂದು ಪತ್ರ ನಾ ತೋರ್ಸಕ್ ಬಯಸ್ತೀನಿ. ಯೆ ಏಕ್ ಚಿಟ್ಟಿ ಬಿಜೆಪಿ ಕೆ ನೇತಾನೆ ಹಿಂದೂಸ್ತಾನ್ ಕೆ ಹೋಮ್ ಮಿನಿಸ್ಟರ್ ಕೋ ಭೇಜಿ ಥಿ. ಇವತ್ತು ಈ ಒಂದು ಪತ್ರನ ಬಿಜೆಪಿ ಪಕ್ಷದ ಒಬ್ಬ ನಾಯಕರು ಈ ದೇಶದ ಗೃಹ ಸಚಿವರಿಗೆ ಕಳಿಸಿರ್ತಕ್ಕಂಥದ್ದು. ಹೋಮ್ ಮಿನಿಸ್ಟರ್ ಕೋ ಚಿಟ್ಟಿ ಭೇಜಿ ಹೇ ಔರ್ ಉಸ್ ಚಿಟ್ಟಿ ಮೇ ಇಸ್ ವ್ಯಕ್ತಿ ನೇ ಸಾಫ್ ಬೋಲಾ ಹೇ ಕಿ ಪ್ರಜ್ವಲ್ ರವನ್ನಾ ಮಹಿಳಾಓಂ ಕಾ ಬಲತ್ಕಾರ ಕರ್ ರಹಾ ಹೇ, ರೇಪ್ ಕರ್ ರಹಾ ಹೇ. ಇವತ್ತು ಈ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಗೃಹ ಸಚಿವರಿಗೆ ಪತ್ರನ ಬಳಸ್ಕರಿಸಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಬಲಾತ್ಕಾರ ಮಾಡಿದ್ದಾರೆ ಅಂತೇಳಿ ಗೃಹ ಸಚಿವರಿಗೆ ಪತ್ರ ಬರೆದು ಕಳಿಸಿದ್ದಾರೆ. ಮತ್ಲಬ್ ಜೋ ಹಿಂದೂಸ್ತಾನ್ ಕಿ ಲಾಖೋ ಮಹಿಳಾಓಂ ಕೆ ಸಾಥ್ ಹುವಾ ಹೇ ಯೆ ಕಾಮ್ ಇಸ್ ಪ್ರಜ್ವಲ್ ರವನ್ನಾ ನೇ 400 ಮಹಿಳಾಓಂ ಕೆ ಸಾಥ್ ಕಿಯಾ ಹೇ. ಈ ರೀತಿಯಾಗಿ ದೇಶದಲ್ಲಿರ್ತಕ್ಕಂತ ಸಾಕಷ್ಟು ಹೆಣ್ಮಕ್ಕಳ ಮೇಲೆ ಆಗಿರ್ತಕ್ಕಂತ ಬಲಾತ್ಕಾರನ ಪ್ರಜ್ವಲ್ ರೇವಣ್ಣ 400 ಹೆಣ್ಮಕ್ಕಳ ಮೇಲೆ ಈ ರೀತಿಯಾಗಿ ಭಯೋತ್ಪಾದನೆ ಮಾಡಿ ಬಲಾತ್ಕಾರ ಮಾಡಿ ಇವತ್ತು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. 400 ಮಹಿಳಾಓಂ ಕಾ ರೇಪ್ ಕಿಯಾ ಹೇ ಔರ್ ವಿಡಿಯೋ ಬನಾಯಾ ಹೇ. 400 ಹೆಣ್ಮಕ್ಕಳ ಬಲಾತ್ಕಾರ ಮಾಡಿ ರೇಪ್ ಮಾಡಿ ಅದರ ವಿಡಿಯೋನ ತೆಗೆದಿಟ್ಕೊಂಡಿದ್ದಾರೆ, ಚಿತ್ರಗಳು ತೆಗೆದಿದ್ದಾರೆ. ಯೇ ವ್ಯಕ್ತಿ ಹೋಮ್ ಮಿನಿಸ್ಟರ್ ಕೋ ಚಿಟ್ಟಿ ಲಿಖತಾ ಹೇ ಔರ್ ಕಹತಾ ಹೇ ಕಿ ಪ್ರಜ್ವಲ್ ರವನ್ನಾ ಮಹಿಳಾಓಂ ಕೆ ಸಾಥ್ ಅತ್ಯಾಚಾರ ಕರ್ ರಹಾ ಹೇ, ಮೊಲೆಸ್ಟೇಷನ್ ಕರ್ ರಹಾ ಹೇ, ರೇಪ್ ಕರ್ ರಹಾ ಹೇ. ಹೋಮ್ ಮಿನಿಸ್ಟರ್ ಕುಚ್ ನಹೀ ಕಹತೆ. ಇವರು ಪತ್ರನ ಬರೆದು ಗೃಹ ಸಚಿವರಿಗೆ ಪತ್ರದಲ್ಲಿ ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಹೆಣ್ಮಕ್ಕಳಿಗೆ ದೌರ್ಜನ್ಯ ಮಾಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ, ಬಲಾತ್ಕಾರ ಮಾಡ್ತಾ ಇದ್ದಾನೆ, ರೇಪ್ ಮಾಡ್ತಾ ಇದ್ದಾನೆ ಅಂತ ಪತ್ರದಲ್ಲಿ ಬರೆದು ಗೃಹ ಸಚಿವರು ಕೊಟ್ರೆ ಗೃಹ ಸಚಿವರು ಅದ್ರ ಬಗ್ಗೆ ಇವತ್ತವರೆಗೂ ಕೂಡ ಒಂದು ಮಾತಾಡಿಲ್ಲ. ಅವ್ರ ಉಸ್ಕೆ ಬಾದ್ ಹಿಂದೂಸ್ತಾನ್ ಕೆ ಪ್ರಧಾನ ಮಂತ್ರಿ ಎಸೆ ಸ್ಟೇಜ್ ಪೆ ಆತೆ ಹೇ ಔರ್ ಪ್ರಜ್ವಲ್ ರವನ್ನಾ ಕೆ ಲಿಯೆ ವೋಟ್ ಮಾಂಗ್ತೆ ಹೇ. ಇದೆಲ್ಲ ಆದ ನಂತರ ಈ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತ ನರೇಂದ್ರ ಮೋದಿ ಇಂಥ ವೇದಿಕೆಗೆ ಬಂದು ವೇದಿಕೆ ಮೇಲೆ ಪ್ರಜ್ವಲ್ ರೇವಣ್ಣ ಪಕ್ಕದಲ್ಲಿ ನಿಂತು ಪ್ರಜ್ವಲ್ ರೇವಣ್ಣಗೆ ಮತ ಹಾಕಿ ಅಂತ ಮತ ಯಾಚನೆ ಮಾಡ್ತಾರೆ. ಮೇ ಉನ್ ಮಾತಾಓ ಬಹನೋ ಸೆ ಕಹ ರಹಾ ಹೂನ್ ಜಿನ್ಕಾ ಬಲತ್ಕಾರ ಹುವಾ, ಜಿನ್ಕೋ ಛೇಡಾ ಜಾತಾ ಹೇ, ವಹಿ ಕಾಮ್ ಪ್ರಜ್ವಲ್ ರವನ್ನಾ ನೇ ಕಿಯಾ ಹೇ. ಇವತ್ ನಾನು ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಬಲಾತ್ಕಾರ ಆದಂತ ತಾಯಂದ್ರಿಗೆ ಅಕ್ಕ ತಂಗಿರ್ಗ್ ನಾನು ಹೇಳ್ತೀನಿ, ಅದೇ ಕೆಲಸನ ಈ ಪ್ರಜ್ವಲ್ ರೇವಣ್ಣ ಹೆಂಗಸರ ಮೇಲೆ ಮಾಡಿದಾನೆ. ಜೋ ಕಾಮ್ ಆಪ್ಕೆ ಖಿಲಾಫ್ ಕಿಯಾ ಗಯಾ ವಹಿ ಕಾಮ್ ಇಸ್ ವ್ಯಕ್ತಿ ನೇ 400 ಮಹಿಳಾಓಂ ಕೆ ಸಾಥ್ ಕಿಯಾ ಹೇ. ಈ ರೀತಿಯಾದಂತ ಬಲಾತ್ಕಾರ ನಿಮ್ಮ ಮನೆಗಳಲ್ಲಿ ಏನಾಯ್ತು, ಅದೇ ರೀತಿಯಾದಂತ ಬಲಾತ್ಕಾರನ ಈ ಪ್ರಜ್ವಲ್ ರೇವಣ್ಣ 400 ಹೆಣ್ಮಕ್ಕಳ ಮೇಲೆ ಮಾಡಿದಾನೆ. ಮಹಿಳಾಓಂ ನೇ 400 ಮಹಿಳಾಓಂ ನೇ ಇಸ್ ರೇವಣ್ಣಾ ಕೆ ಸಾಮ್ನೆ ಹಾತ್ ಜೋಡಾ ಔರ್ ತಬ್ ಭೀ ಉಸ್ನೆ ರೇಪ್ ಕಿಯಾ ಔರ್ ವಿಡಿಯೋ ಬನಾಯಾ. ಈ 400 ಹೆಣ್ಮಕ್ಕಳು ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಕೈ ಮುಗಿದು ಬೇಡ್ಕೊಂಡ್ರು ಬೇಡ ಅಂತೇಳಿ, ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ರೇಪ್ ಮಾಡಿ ರೇಪ್ ಮಾಡಿದಂತ ಬಲಾತ್ಕಾರದ ವಿಡಿಯೋಗಳನ್ನ ಮಾಡಿಟ್ಕೊಂಡ. ಅಗರ್ ಅಮಿತ್ ಶಾ ಯೇ ಬಾತ್ ಜಾನ್ತಾ ಥಾ ತೋ ಪ್ರಧಾನ ಮಂತ್ರಿ ಭೀ ಯೇ ಬಾತ್ ಜಾನ್ತೆ ಥೇ. ಅಮಿತ್ ಶಾಗೆ ಈ ಬಗ್ಗೆ ಮಾಹಿತಿ ಇದ್ರೆ ಪ್ರಧಾನ ಮಂತ್ರಿಗಳಾಗಿದ್ದಂತ ನರೇಂದ್ರ ಮೋದಿ ಅವ್ರಿಗೂ ಕೂಡ ಈ ಬಗ್ಗೆ ಮಾಹಿತಿ ಇದೆ. ಮೇ ಕರ್ನಾಟಕ ಕಿ ಮಾತಾಓ ಬಹನೋ ಸೆ ಹಿಂದೂಸ್ತಾನ್ ಕಿ ಮಾತಾಓ ಬಹನೋ ಸೆ ಪೂಚ್ನಾ ಚಾಹತಾ ಹೂನ್, ನಾನು ಆಪ್ಕೆ ಪ್ರಧಾನ ಮಂತ್ರಿ ಇಸ್ ವ್ಯಕ್ತಿ ಕಿ ಕ್ಯೂ ರಕ್ಷಾ ಕರ್ ರಹೇ ಹೇ, ಇಸ್ ವ್ಯಕ್ತಿ ಕೋ ರಾಜನೀತಿ ಮೇ ಕ್ಯೂ ಆಗೇ ಬಡಾ ರಹೇ ಹೇ, ಇಸ್ ವ್ಯಕ್ತಿ ಕೆ ಲಿಯೆ ಕ್ಯೂ ವೋಟ್ ಮಾಂಗ್ ರಹೇ ಹೇ. ನಾನಿವತ್ತು ಕರ್ನಾಟಕ ರಾಜ್ಯದ ತಾಯಂದ್ರನ, ಭಾರತ ದೇಶದ ಅಕ್ಕ ತಂಗಿಯಂದ್ರ ತಾಯಂದ್ರನ, ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ನಾ ಕೇಳ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರಿಗೆ ಇಷ್ಟೆಲ್ಲ ಮಾಹಿತಿ ಗೊತ್ತಿದ್ರೆ ಈ ಒಬ್ಬ ವ್ಯಕ್ತಿ ಪ್ರಜ್ವಲ್ ರೇವಣ್ಣಗೆ ಯಾಕೆ ಇವ್ರ ಮತಯಾಚನೆ ಮಾಡ್ತಾ ಇದಾರೆ, ಯಾಕೆ ಇವ್ರ ಜೊತೆ ವೇದಿಕೆ ಹಂಚ್ಕೋತಾ ಇದಾರೆ, ಯಾಕೆ ಇವ್ರನ್ನ ರಾಜಕೀಯವಾಗಿ ಬೆಳೆಸಂತ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಧಾನ ಮಂತ್ರಿ ನೇ ಹಿಂದೂಸ್ತಾನ್ ಕಿ ಹರ್ ಮಹಿಳಾ ಕಾ ಅಪಮಾನ್ ಕಿಯಾ ಹೇ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರತಿಯೊಬ್ಬ ಹೆಣ್ಮಗುಗೆ ಅವಮಾನ ಮಾಡಿದ್ದಾರೆ. ಔರ್ ಉಸ್ಕೆ ಬಾದ್ ಜಬ್ ಉನ್ಕೋ ಯೇ ಮಾಲೂಮ್ ಥಾ ಅಮಿತ್ ಶಾ ಕೋ ಮಾಲೂಮ್ ಥಾ ಹೋಮ್ ಮಿನಿಸ್ಟರ್ ಹೇ ತಬ್ ಇಸ್ ವ್ಯಕ್ತಿ ಕೋ ಜರ್ಮನಿ ಜಾನೆ ದಿಯಾ. ಈ ಮಾಹಿತಿ ನಿಮ್ಗಿದ್ದಾಗ, ಇವ್ರೇನೇನ್ ಬಲಾತ್ಕಾರ ಮಾಡಿದ್ರೆ ಅಂತ ನಿಮ್ಗೆ ಗೊತ್ತಿದ್ದಾಗ
ಈ ವ್ಯಕ್ತಿನ ನೀವು ಜರ್ಮನಿಗೆ ವಿದೇಶಕ್ಕೆ ಹೋಗಕ್ಕೆ ಹೇಗ್ ಬಿಟ್ರಿ? ಸಾರಿ ಏಜೆನ್ಸಿ ಹಾತ್ ಮೇ CBI, ಕಸ್ಟಮ್ಸ್ ಡಿಪಾರ್ಟ್ಮೆಂಟ್, ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್, ED ಸಾರಾ ಕಾ ಸಾರಾ ಹಾತ್ ಮೇ. ಪ್ರಧಾನ ಮಂತ್ರಿ ಕೋ ಮಾಲೂಮ್ ಥಾ ಏಕ್ ಸೆಕೆಂಡ್ ಮೇ ಇಸ್ಕೋ ಅರೆಸ್ಟ್ ಕರಾ ಸಕ್ತೆ ಹೈ ಮಗರ್ ನಹೀ ಕಿಯಾ ಭಾಗ್ನೆ ದಿಯಾ. ಇವತ್ತು ನಿಮ್ ಕೈಯಲ್ಲಿ ಸರ್ಕಾರದ ಎಲ್ಲಾ ಸಂಸ್ಥೆಗಳ ಅಂಗಾಂಗಗಳು ನಿಮ್ ಕೈಯಲ್ಲದೆ, CBI ನಿಮ್ ಕೈಯಲ್ಲಿದೆ, ED ನಿಮ್ ಕೈಯಲ್ಲಿದೆ, ಕಸ್ಟಮ್ಸ್ ಅಧಿಕಾರಿಗಳು ನಿಮ್ ಕೈಯಲ್ಲಿದೆ, ಈ ಎಲ್ಲಾ ಮಾಹಿತಿ ನಿಮ್ ಕೈಯಲ್ಲಿದ್ದಾಗ ಈ ವ್ಯಕ್ತಿ ವಿದೇಶಕ್ಕೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಇವರು ದೇಶನ ಬಿಟ್ಟು ಹೊರಗೋಗಕ್ಕೆ ನೀವು ಹೇಗ್ ಬಿಟ್ರಿ? ಔರ್ ಅಬ್ ಪ್ರಧಾನ ಮಂತ್ರಿ ಕರ್ನಾಟಕ ಆನೆ ಸೇ ಡರ್ ಗಯೆ. ಇವತ್ತು ಈಗ ಪ್ರಧಾನ ಮಂತ್ರಿಗಳು ಕರ್ನಾಟಕಕ್ಕೆ ಬರೋದ್ರಿಂದ ಹೆದರೋಗಿದ್ದಾರೆ, ಭಯ ಪಟ್ಟು ಹೋಗಿದ್ದಾರೆ. ಸಾರಿ ಮೀಟಿಂಗ್ ಕ್ಯಾನ್ಸಲ್ ಕರ್ತಿ, ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡ್ಬಿಟ್ರಿ. ಈಗ ಸಾರಿಗೆ ಸಾರಿ ಮೀಟಿಂಗ್ ಕ್ಯಾನ್ಸಲ್ ಕರ್ತಿ, ಭಾಗ್ ಗಯೆ. ಎಲ್ಲಾ ಮೀಟಿಂಗ್ ಗಳು ಕ್ಯಾನ್ಸಲ್ ಮಾಡಿದ್ರು, ಪರಾರಿಯಾಗಿ ಓಡೋಗಿದ್ದಾರೆ.